ನೇತೃತ್ವದಲ್ಲಿ ನಡೀತಾ ಇರುವಂತಹ ಕೃಷಿ ಉತ್ತೇಜನ ಕಾರ್ಯಕ್ರಮದ ಸಭಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಹಿಳಾ ಮೋರ್ಚಾದ ತಾಲೂಕು ಅಧ್ಯಕ್ಷ ಅಂತ ವಿನಯ್ ಬಂಗೇರವರೇ, ಕ್ಷೇತ್ರ ಅಧ್ಯಕ್ಷ ಅಂತ ನವೀನ್ ನಾಯ್ಕ ಅವರೇ, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಗಣ್ಯರೇ, ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ, ಪ್ರತಿ ವರ್ಷದಂತೆ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಕೃಷಿ ಉತ್ತೇಜನವನ್ನ ನೀಡಬೇಕು, ಕೃಷಿಯ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನುವಂತ ಹಿನ್ನೆಲೆಯಿಂದ ಭತ್ತದ ನಾಟಿಯನ್ನ ನಡುವಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಮಹಿಳಾ ಮೋರ್ಚಾ ಮಾಡ್ಕೊಂಡು ಬಂದಿದೆ. ಇವತ್ತು ಬೋಳದಲ್ಲಿ ಇದಕ್ಕೊಂದು ವಿಶೇಷವಾದಂತಹ ಚಾಲನೆಯನ್ನು ಕೂಡ ಕೊಡೋದ್ರ ಮುಖಾಂತರ ಈ ವರ್ಷದ ಕೃಷಿ ಚಟುವಟಿಕೆಗೆ ಒಂದು ಚಾಲನೆಯನ್ನ ಮಹಿಳಾ ಮೋರ್ಚಾ ಇವತ್ತು ಕೊಟ್ಟಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಇಡೀ ಸಮಾಜ, ಮಹಿಳೆಯರಲ್ಲಿಕ್ಕಿಂತ ಹೆಚ್ಚಾಗಿ ಇಡೀ ಸಮಾಜ ಕೃಷಿಯಿಂದ ಸ್ವಲ್ಪ ದೂರ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಈ ಜಾಗೃತಿಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇರುವಂತದ್ದು, ಉತ್ತೇಜನಕ್ಕೋಸ್ಕರ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳನ್ನ ಒಟ್ಟುಗೂಡಿಸಿರುವಂತದ್ದು ಒಂದು ಅಭಿನಂದನೀಯವಾದಂತಹ ಚಟುವಟಿಕೆ. ನಾನು ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಹಿಳೆಯರು ಇವತ್ತು ಕೆಸರಿಗೆ ಇಳಿಯೋದ್ರ ಮುಖಾಂತರ, ಗದ್ದೆಗೆ ಇಳಿಯೋದ್ರ ಮುಖಾಂತರ ಕೃಷಿಯ ಜೊತೆಗೆ ನಾವಿದ್ದೇವೆ ಎನ್ನುವಂತ ಒಂದು ದೊಡ್ಡ ಸಂದೇಶವನ್ನು ಕೂಡ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಿ, ಮಾಡ್ತಾನೆ ಬಂದಿದೆ. ಆದರೂ ಕೂಡ ಕೃಷಿಯ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಳ್ತಾ ಇರುವಂತದ್ದು ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ರಾಜಕೀಯ ಪಾರ್ಟಿಯಾಗಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಒಂದು ಸಮಾಜದಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸ್ವತಃ ಗದ್ದೆಗಿಳಿಯುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವ ಈ ಚಟುವಟಿಕೆ ಇನ್ನಷ್ಟು ವಿಸ್ತಾರಗೊಳ್ಬೇಕು. ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಂತ ಸತೀಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದರ ಭತ್ತದ ಖರ್ಚನ್ನ ಮಹಿಳಾ ಮೋರ್ಚಾಕ್ಕೆ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡಿ ಅಕ್ಕಿಯನ್ನು ಮಹಿಳಾ ಮೋರ್ಚಾಕ್ಕೆ ಕೊಡಬೇಕು, ನಟ್ಟ ಮೇಲೆ ನಮಗೆ ಕೊಡಬೇಕು ಅಂತ ಹೇಳಿ ಅವರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.